ಹಾರ್ಟ್ ಅಟ್ಯಾಕ್ ಹೇಗೆ ಆಗುತ್ತದೆ ಹಾಯ್ ಎಲ್ರಿಗೂ ನನ್ನ ಸುಸ್ವಾಗತ ನನ್ನ ಲೈಫ್ ಹ್ಯಾಕ್ಸ್ ಆ್ಯಂಡ್ ಹೆಲ್ತಿ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ನೋಡೋಣ. ಯೂಶ್ವಲಿ ನಮ್ಮ ಹಾರ್ಟಲ್ಲಿ ನಾಲ್ಕು ಚೇಂಬರ್ ಇರುತ್ತೆ. ಒಂದು ರೈಟ್ ಏಟ್ರಿಯಂ, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್ ಅಂತ. ಲೆಫ್ಟ್ ವೆಂಟ್ರಿಕಲ್ ತುಂಬ ದೊಡ್ಡದು, ಯಾಕೆಂದರೆ ಅದು ನಮಗೆ ಪ್ಯೂರಿಫೈ ಆಕ್ಸಿಜನ್ನ ಪಂಪ್ ಮಾಡುತ್ತೆ, ಅಂದರೆ ಅಯೋಟಾ ಅನ್ನೋ ಬ್ರ್ಯಾಂಚಿಂದ ಪ್ಯೂರಿಫೈ ಆಕ್ಸಿಜನ್ನ ಪಂಪ್ ಮಾಡುತ್ತೆ. ಸೊ ಬನ್ನಿ ಕ್ಲಿಪ್ ಬೋರ್ಡ್ಗೆ ಹೋಗೋಣ. ಈಗ ಕರೋನರಿ ಸರ್ಕ್ಯುಲೇಷನ್ ಅಂತ ಒಂದು ಸರ್ಕ್ಯುಲೇಷನ್ ಇದೆ. ಆ ಸರ್ಕ್ಯುಲೇಷನ್ನು ಎಕ್ಸ್ಕ್ಲೂಸ್ ಆಗಲಿ ಬರೀ ಹಾರ್ಟಿಗೆ ಮಾತ್ರ, ಅಂದರೆ ಹಾರ್ಟ್ ವಾಲಿಗೆ ಮಾತ್ರ ಹೋಗುತ್ತೆ. ಅದರಲ್ಲಿ 6 ಬ್ಲಡ್ ವೆಸಲ್ಸ್ ಅನ್ನೋದು ಇರುತ್ತೆ. ಅದರಲ್ಲಿ 2 ಕರೋನರಿ ಆರ್ಟರಿ ಅಂತಿರುತ್ತೆ, ಇನ್ನು 4 ಕರೋನರಿ ವೇನಿಂಗ್ ಅಂತ ಸೀಮಿತವಾಗಿರುತ್ತೆ. ಅದರಲ್ಲಿ ಕರೋನರಿ ಆರ್ಟರಿ ಅಂತ ನಾವು ನೋಡೋಣ, ಯಾಕೆಂದರೆ ಪ್ಯೂರಿಫೈ ಆಕ್ಸಿಜನ್ ಬ್ಲಡ್ ಏನಿದೆ ಅದು ಹಾರ್ಟ್ ವಾಲ್ಗೆ ಇದು ಮಾತ್ರ ಸಪ್ಲೈ ಮಾಡುತ್ತೆ. ಸೊ ಈಗ ಹಾರ್ಟ್ ಅಟ್ಯಾಕ್ ಹೇಗೆ ಆಗುತ್ತೆ ಅನ್ನೋದನ್ನು ನೋಡೋಣ. ಅಲ್ಲಿ ರೆಡ್ ಬ್ಲಿಂಕ್ ಆಗ್ತಿರೋದು ನಾನು ಆಗಲೇ ಹೇಳ್ದಂಗೆ, ಅದು ಕರೋನರಿ ಆರ್ಟರಿ, ಅದು ಹಾರ್ಟ್ ವಾಲ್ಗೆ ಮಾತ್ರ ಸೀಮಿತವಾಗಿರುತ್ತೆ, ಅಂದರೆ ಅದಕ್ಕೆ ಬ್ಲಡ್ ಸಪ್ಲೈ ಮಾಡುತ್ತೆ. ಈಗ ನೋಡಿ ಹಾರ್ಟ್ ನೀಟಾಗಿ ಬೀಟ್ ಮಾಡ್ತಿದೆ, ಇಟ್ಸ್ ನಾರ್ಮಲ್. ಈಗ ಬ್ಲಡ್ ಸರ್ಕ್ಯುಲೇಷನ್ ಈಗ ಆ ಟ್ಯೂಬಲ್ಲಿ ಒಂದು ರೆಪ್ರೆಸೆಂಟೇಷನ್ ಆಗ್ತದೆ ಅಲ್ವಾ, ಅದು ಕರೋನರಿ ಆರ್ಟರಿ. ಕರೋನರಿ ಆರ್ಟರಿಲಿ ಅವೆಲ್ಲ ಆಕ್ಸಿಜನೇಟೆಡ್ ಬ್ಲಡ್, ಅಂದರೆ ಪ್ಯೂರಿಫೈ ಬ್ಲಡ್. ಸೊ ನೀವು ಅಲ್ಲಿ ನೋಡ್ತಿರ್ಬೋದು ಅಲ್ಲಿ ಏನು ಎಲ್ಲೋ ಕಲರ್ ಬೆಳೀತದೆ, ಅದನ್ನ ನಾವು ಪ್ಲೇಗ್ ಅಂತೀವಿ. ಈ ಪ್ಲೇಗ್ ಅನ್ನೋದು ಹೇಗಾಗುತ್ತೆ ಅಂದರೆ ನಾವು ತಿನ್ನೋ ಕೊಲೆಸ್ಟ್ರಾಲ್ ಫುಡ್ಡಿಂದ ಅಥವಾ ಫ್ಯಾಟ್ ಐಟಮ್ ನಾವೇನು ತಿಂತೀವಿ ಅದರಿಂದ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಅಲ್ಲಿ ನೋಡ್ತಿರ್ಬೋದು ಆ ಪ್ಲೇಗ್ ಡೆಪಾಸಿಷನಿಂದ ನಮಗೆ ಪ್ಯೂರಿಫೈ ಬ್ಲಡ್ ಆಗಲಿ ಹೇಳ್ದಂಗೆ ಆಕ್ಸಿಜನೇಟೆಡ್ ಬ್ಲಡ್ ಏನಿದೆ ನಮ್ಮ ಹಾರ್ಟ್ ವಾಲ್ಗೆ ತಲುಪೋದು ತುಂಬ ಕಮ್ಮಿ ಆಗ್ತದೆ, ಇನ್ನೂ ಅಲ್ಲಿ ತಲುಪ್ತಾನೇ ಇಲ್ಲ. ಸೊ ಈ ತಬ್ಲಿರೋ ಕಾರಣ ನಮಗೆ ಮೇಜರಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಇರುತ್ತದೆ. ಸೊ ಈ ಹಾರ್ಟ್ ಅಟ್ಯಾಕಿಂದ ನಮಗೆ ಲೈಫ್ ಥ್ರೆಟನ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ನಾವು ಕೊಲೆಸ್ಟ್ರಾಲ್ ಫುಡ್ ಅಥವಾ ಫ್ಯಾಟ್ ಫುಡ್ ತಗೊಳ್ಳದೆ ಹೋದರೆ ಈ ಪ್ಲೇಗ್ ಅನ್ನೋದು ಏನು ಡೆಪೋಸಿಷನ್ ಆಗಿದೆ ಅದು ಇರೋದಿಲ್ಲ, ಅದು ಇಲ್ಲದೆ ಹೋದರೆ ನಮಗೆ ಹಾರ್ಟ್ ವಾಲ್ಗೆ ಆಕ್ಸಿಜನ್ ನೀಟಾಗಿ ಸಪ್ಲೈ ಆಗುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡ್ದಂಗೆ ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದೇ ಒಂದು ಬೇಸಿಕ್ ರೀಸನ್ ಅಂತ ಹೇಳ್ಬೋದು, ಆ ಪ್ಲೇಗ್ ಅನ್ನೋದ್ರಿಂದ ನಮಗೆ ಆಕ್ಸಿಜನೇಟೆಡ್ ಬ್ಲಡ್ ಹೋಗೋದು ಕಮ್ಮಿ ಆಗುತ್ತೆ, ಸೊ ಆಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಕೊನೆಯದಾಗ ನಾವು ಹೇಳಬೇಕಂದ್ರೆ ಪ್ಲೇಗ್ ಅನ್ನೋದು ಏನಿದೆ ಅದು ಕೊಲೆಸ್ಟ್ರಾಲ್ ಮತ್ತು ಫ್ಯಾಟ್ ಫುಡ್ನ ನಾವು ಜಾಸ್ತಿ ತಿಂತಾ ಅದು ಡೆಪೋಸಿಷನ್ ಆಗುತ್ತೆ. ಸೊ ಹಾಗಾದರೆ ಕೊಲೆಸ್ಟ್ರಾಲ್ ಮತ್ತು ಫ್ಯಾಟ್ ಫುಡ್ ಬಗ್ಗೆ ನೀವು ತಿಳ್ಕೋಬೇಕಂದ್ರೆ ನಾನು ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಅದನ್ನ ಚೆಕ್ಔಟ್ ಮಾಡಿ. ಅಥವಾ ವೀಡಿಯೋದಲ್ಲಿ ನಾನು ಸಜೆಷನ್ ಬಾಕ್ಸ್ ಮೇಲೆ ಲಿಂಕ್ ಮಾಡೀನಿ, ಅದನ್ನ ನೀವು ನೋಡ್ಕೋಬೋದು. ಸೊ ಇದೇ ನಮ್ಮ ಲೈಫ್ ಆಕ್ಷನ್ ಹೆಲ್ತ್ ಟಿಪ್ ಚಾನಲ್ನ ವೀಡಿಯೋ. ಸೊ ನಿಮ್ಮನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.